ಇದೀಗ ವಾಜ್ರಳ್ಳಿ ಕ್ಲಸ್ಟರ್ ಮಟ್ಟದ ಒಂದು 2024-25 ಸಾಲಿನ ಒಂದು ಪ್ರತಿಭಾ ಕಾರಂಜಿ ಸ್ಪರ್ಧೆ. ಶಾಸಕರು ಮತ್ತು ಮಾಜಿ ಸಚಿವರು ಕಳೆದ ಸುಮಾರು 10 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಅವರೇ ಉದ್ಘಾಟನೆ ಮಾಡಿಕೊಡ್ತಾ ಇರತಕ್ಕಂಥದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ. ಈ ಸಂಸ್ಥೆಯಲ್ಲಿ ಇವತ್ತು ಒಂದು 30 ಶಾಲೆಯ ಮಕ್ಕಳು ಬಂದು ಒಂದು ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಅಂದರೆ ನಾವು ಪಡೆದಂಥ ಭಾಗ್ಯ ಅಂದ್ಕೊಂಡಿದ್ದೀವಿ. ಇದೀಗ ವಾಜ್ರಳ್ಳಿ ಕ್ಲಸ್ಟರ್ ಮಟ್ಟದ ಒಂದು 2024-25 ಸಾಲಿನ ಒಂದು ಪ್ರತಿಭಾ ಕಾರಂಜಿ ಸ್ಪರ್ಧೆ ಜ್ಞಾನಸಿರಿ ಇಂಟರ್ನ್ಯಾಷನಲ್ ಶಾಲೆ ಅಗರ ಇಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಮಾನ್ಯ ಶಾಸಕರು ಮತ್ತು ಮಾಜಿ ಸಚಿವರು ಆಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರೇಗೌಡರು ಈಗಾಗಲೇ ಉದ್ಘಾಟನೆಯನ್ನು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 30 ಶಾಲೆಗಳ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆ ಮತ್ತು ಅನುದಾನರಹಿತ ಶಾಲೆ 30 ಶಾಲೆಗಳ ಸುಮಾರು ಒಂದು 600 ಜನ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ ಮತ್ತು ತೀರ್ಪುಗಾರರಾಗಿ ಸುಮಾರು ಒಂದು 60 ಜನ ಶಿಕ್ಷಕರು ಭಾಗವಹಿಸ್ತಾ ಇದ್ದಾರೆ. ಸೊ ಈ ಕಾರ್ಯಕ್ರಮ ಈಗ ಇದು ಕ್ಲಸ್ಟರ್ ಮಟ್ಟ, ಕ್ಲಸ್ಟರ್ ಮಟ್ಟ ಆದ ನಂತರ ತಾಲೂಕು ಮಟ್ಟದಲ್ಲಿ ನಡೆಯುತ್ತೆ. ಕ್ಲಸ್ಟರ್ ಮಟ್ಟದಲ್ಲಿ ಪ್ರಥಮ ಬಹುಮಾನವನ್ನು ತೆಗೆದುಕೊಂಡಿರ್ತಕ್ಕಂಥವರು ತಾಲೂಕು ಮಟ್ಟಕ್ಕೆ ಹೋಗ್ತಾರೆ, ತಾಲೂಕು ಮಟ್ಟದಲ್ಲಿ ಪ್ರಥಮ ಬಹುಮಾನವನ್ನು ತೆಗೆದುಕೊಂಡಿರ್ತಕ್ಕಂಥವ್ರು ಜಿಲ್ಲಾ ಮಟ್ಟ, ಆನಂತರ ರಾಜ್ಯ ಮಟ್ಟ, ಈ ರೀತಿ ಕಾರ್ಯಕ್ರಮ ನಡೀತಾ ಬರುತ್ತೆ. ಸೊ ಈಗ ಸ್ಪರ್ಧೆಗಳೆಲ್ಲ ನಡೆಯುತ್ತೆ. ಸೊ ಇದರ ಒಂದು ತೀರ್ಪು ಬಹುಶಃ ಒಂದು 2 ಗಂಟೆ 2:30 ಹೊತ್ತಿಗೆ ಬರುತ್ತೆ. ಅದಾದ ನಂತರ ಸಾಯಂಕಾಲದ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾನ್ಯ ನಿವೃತ್ತ ಲೋಕಾಯುಕ್ತರಾಗಿರ್ತಕ್ಕಂಥ ಸಂತೋಷ್ ಹೆಗಡೆಯವರು ಈ ಒಂದು ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣೆಯನ್ನು ಮತ್ತು ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಹಿತನುಡಿಯನ್ನು ನುಡಿಯಲಿದ್ದಾರೆ. ಈ ಒಂದು ಕಾರ್ಯಕ್ರಮ ಏನು ನಮ್ಮ ಜ್ಞಾನಸಿರಿ ಶಾಲೆಯಲ್ಲಿ ನಡೀತಾ ಇದೆ, ಈ ಒಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಸರ್ ಅವರು ನಮಗೆ ತುಂಬ ಹೃದಯದ ಒಂದು ಸಹಕಾರವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಅವರು ಮತ್ತು ಇಲ್ಲಿನ ಮುಖ್ಯ ಶಿಕ್ಷಕಿಯಾಗಿರ್ತಕ್ಕಂಥ ಅವರ ಒಂದು ಧರ್ಮಪತ್ನಿಯಾಗಿರ್ತಕ್ಕಂಥ ಗಂಗಲಕ್ಷ್ಮಿ ಮೇಡಮ್ ಅವರು ಸಹ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಕೊಟ್ಟಿದ್ದಾರೆ. ಸೊ ಇದು ಒಂದು ನಾನು ಹೇಳ್ತಕ್ಕಂಥದ್ದು ಜನಪದ ಹಬ್ಬ. ಮಕ್ಕಳಿಗೆ ಮಕ್ಕಳು ಏನು ತಮ್ಮ ಪ್ರತಿಭೆ ಇರುತ್ತೆ, ಪಾಠ ಜೊತೆಗೆ ಅವರ ಒಂದು ಕವನ ವಾಚನ ಇರ್ಬೋದು, ಚಿತ್ರಕಲೆ ಇರ್ಬೋದು, ಮಣ್ಣಿನ ಮಾದರಿ ಇರ್ಬೋದು, ಡ್ಯಾನ್ಸ್ ಇರ್ಬೋದು ಮತ್ತು ಭರತನಾಟ್ಯ ಇರ್ಬೋದು ಮತ್ತು ಈ ಸಂಸ್ಕೃತ ಶ್ಲೋಕಗಳು, ಭಗವದ್ಗೀತೆ ಶ್ಲೋಕಗಳು 12ನೆಯ ಒಂದು ಅಧ್ಯಾಯದ ಶ್ಲೋಕಗಳನ್ನು ಹೇಳ್ತಾರೆ. ಇದರಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಇಲ್ಲಿ ನಾವೇನು ಮಾಡ್ತೀವಿ, ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನವನ್ನು ಕೊಡ್ತೀವಿ. ಪ್ರಥಮ ಬಹುಮಾನವನ್ನು ಪಡೆದಕ್ಕಂಥ ಮಗು ತಾಲೂಕು ಲೆವೆಲ್ಲು ಮತ್ತು ಜಿಲ್ಲಾ ಹಂತ ಮತ್ತು ಮುಂದಿನ ಹಂತಕ್ಕೆ ಹೋಗುತ್ತೆ ಅಂತಕ್ಕಂಥ ಸ್ಪರ್ಧೆಗಳಿರುತ್ತೆ. ಸೊ ಇಲ್ಲಿ ಸರ್ ಈಗ ಒಂದು ಕನ್ನಡ ಕಂಠಪಾಠ ಇರುತ್ತೆ, ಇಂಗ್ಲೀಷ್ ಕಂಠಪಾಠ ಇರುತ್ತೆ ಮತ್ತು ಗಝಲ್ ಇರುತ್ತೆ ಮತ್ತು ಮಣ್ಣಿನ ಮಾದರಿ ಇರುತ್ತೆ, ಭರತನಾಟ್ಯ ಇರುತ್ತೆ ಮತ್ತು ಜಾನಪದ ನೃತ್ಯ ಇರುತ್ತೆ, ಅಭಿನಯ ಗೀತೆ ಇರುತ್ತೆ. ಈ ರೀತಿ ಕಾರ್ಯಕ್ರಮಗಳು ಸುಮಾರು ಒಂದು 25 ಕಾರ್ಯಕ್ರಮಗಳು ಈ ಒಂದು ಇದರಲ್ಲಿರುತ್ತೆ. ಮತ್ತು ಕ್ವಿಜ್ ಕಾರ್ಯಕ್ರಮ ಇರುತ್ತೆ. ಸೊ ಎಲ್ಲ ಕಾರ್ಯಕ್ರಮಗಳು ಇರುತ್ತೆ. ಇದು ಕ್ಲಸ್ಟರ್ ಮಟ್ಟದಿಂದ ತಾಲೂಕು ಮಟ್ಟ, ನಂತರ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟಕ್ಕೆ ಈ ರೀತಿ ಕಂಟಿನ್ಯೂ ಆಗ್ತಾ ಹೋಗ್ತಾ ಇರುತ್ತೆ. ಇದು ಕ್ಲಸ್ಟರ್ ಮಟ್ಟ. ಬಹುಶಃ ನಮ್ಮ ಒಂದು ಸೌಭಾಗ್ಯ ಏನಂತಂದರೆ ನಮ್ಮ ಮಾನ್ಯ ಶಾಸಕರು ಮತ್ತು ಮಾಜಿ ಸಚಿವರು ಕಳೆದ ಸುಮಾರು 10 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಅವರೇ ಉದ್ಘಾಟನೆ ಮಾಡಿಕೊಡ್ತಾ ಇರತಕ್ಕಂಥದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ. ನಾನು ಹೇಳ್ದಂಗೆ ನಮ್ಮ ಈ ಜ್ಞಾನಸಿರಿ ಇಂಟರ್ನ್ಯಾಷನಲ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಂಜು ಅವರು ತುಂಬ ಹೃದಯದ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಸರ್, ನಾವು ಅಧ್ಯಕ್ಷರಾಗಿ ಈ ಕಾರ್ಯಕ್ರಮದ ಉದ್ದೇಶಿಸಿ ಮಾತಾಡೋದ್ರಿಂದ ಅಂದಕ್ಕೆ ಪರಮೇಶ್ವರ್ ಸರ್ ಶಿಷ್ಯನಾಗಿ ಮಾತಾಡಲು ಇಷ್ಟಪಡ್ತೀನಿ. ನಾನು ಅವರ ಶಿಷ್ಯ, ನಾವು ಚಿಕ್ಕಂದ್ರಿಂದ ಅವರ ಕೈಗಳಿಗೆ ಬೆಳ್ಕೊಂಬಂದಂಥವ್ರು. ಇವತ್ತು ಅವ್ರ ಮಾರ್ಗದರ್ಶನದಲ್ಲಿ ನಾವೊಂದು ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದೀವಿ. ಈ ಸಂಸ್ಥೆಯಲ್ಲಿ ಇವತ್ತು ಒಂದು 30 ಶಾಲೆಯ ಮಕ್ಕಳು ಬಂದು ಒಂದು ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಅಂದರೆ ನಾವು ಪಡೆದಂಥ ಭಾಗ್ಯ ಅಂದ್ಕೊಂಡಿದ್ದೀವಿ. ಆ ಭಾಗ್ಯಕ್ಕೆ ಒದಗಿಸಿಕೊಟ್ಟಂಥವ್ರು ನಮ್ಮ ಪರಮೇಶ್ವರ್ ಸರ್ ಹಾಗೂ ನಮ್ಮ ಕ್ಲಸ್ಟರ್ CRP ಸತೀಶ್ ಸರ್ ಆಗಿ ಇವರ ಒಂದು ಅವರ ಒಂದು ಮುಂದಾಳತ್ವದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಹೇಬರು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಪ್ರೈಸ್ ವಿತರಣೆ ಇರುತ್ತೆ. ಸರ್, ನಮ್ಮ ಶಾಲೆಯಿಂದ ಒಂದು 40 ಮಕ್ಕಳು ಭಾಗವಹಿಸ್ತಾ ಇದ್ದಾರೆ. ಸರ್, ಎಂಟೈರ್ ಇದರಲ್ಲಿ ಒಂದು 400 ಮಕ್ಕಳು ಇದ್ದಾರೆ, ಒಂದು 30-35 ಶಾಲೆ ಮಕ್ಕಳಿದ್ದಾರೆ. ಪ್ರತಿಯೊಂದು ಶಾಲೆಯಲ್ಲೂ 40 ಮಕ್ಕಳು ಅಂತ ಅಂದ್ರೂ ಒಂದು 350-400 ಮಕ್ಕಳು ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಕಾಂಪಿಟೇಷನ್ಸ್ ಯಾವ ರೀತಿ ಇದೆ ಅಂತ ಜಡ್ಜಸ್ ಗೈಡ್ ಮಾಡ್ತಾರೆ. ಸೊ ಕೊನೆಯದಾಗಿ ಯಾರು ವಿಜೇತರಾಗ್ತಾರೆ ಅವರು ಮುಂದಿನ ಒಂದು ಹಂತಕ್ಕೆ ಹೋಗಲು ಇದು ತಳಪಾಯ ಆಗಿ ನಿಂತ್ಕೊಳ್ತಾ ಇದೆ.
ಆಲ್ ದ ಬೆಸ್ಟ್ ಟು ಆಲ್ ಟೀಚರ್ಸ್, ಅಲ್ಲ ಸಾರಿ, ಆಲ್ ದ ಬೆಸ್ಟ್ ಆಲ್ ಸ್ಟೂಡೆಂಟ್ಸ್.